ಎಲ್ಲರಿಗೂ ನಮಸ್ಕಾರಗಳು ಇಂದು ನಾನು ಏಳನೆಯ ತರಗತಿ ಪಾಠ ಎರಡು ಅನ್ನದಾನ ಈ ಪಾಠದ ಪ್ರಶ್ನೆ ಉತ್ತರಗಳ ಬಗ್ಗೆ ತಿಳಿಸಿಕೊಡುತ್ತೇನೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅನ್ನದಾನ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದ ದಾನ ಎಂಬುದನ್ನು ಆ ಶಿವ ತಿಳಿಸಿಕೊಟ್ಟಿರುವ ಒಂದು ಮಹತ್ವದ ಪಾಠ ಇದಾಗಿದೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ತಾಯಿಯ ಅನ್ನದಾನವನ್ನು ಕಂಡು ಮಗನಿಗೆ ಯಾವ ಯೋಚನೆ ಬಂದಿತ್ತು ಉತ್ತರ ತಾಯಿ ಈಗೇಕೆ ಅನ್ನದಾನವನ್ನು ಮಾಡುತ್ತಿರುವಳು ಎಂಬ ಯೋಚನೆ ಮಗನಿಗೆ ಬಂದಿತ್ತು ತಾಯಿಯು ಅನ್ನದಾನದ ಬಗ್ಗೆ ಮಗನಿಗೆ ಏನೆಂದು ಹೇಳಿದಳು ತಾಯಿಯು ಅನ್ನದಾನದ ಬಗ್ಗೆ ದಾನಗಳಲ್ಲೇ ಅನ್ನದಾನವೇ ಹೆಚ್ಚಿನದು ಬಡತನ ಶ್ರೀಮಂತಿಕೆ ಕೊನೆತನಕ ಇರುವುದಿಲ್ಲ ಆದರೆ ಅನ್ನದಾನದ ಪುಣ್ಯ ಕೊನೆತನಕ ಇರುವಂತಹದ್ದು ಎಂದು ಹೇಳಿದಳು ತಾಯಿ ಮಗನನ್ನು ಶಿವನ ಬಳಿ ಏಕೆ ಕಳುಹಿಸಿದಳು ತಾಯಿ ಮಗನನ್ನು ಶಿವನ ಬಳಿ ಅನ್ನದಾನದ ಮಹತ್ವ ತಿಳಿಯಲು ಕಳುಹಿಸಿದಳು ಬೇಡನಿಗೆ ಹುಡುಗನನ್ನು ನೋಡಿ ಏಕೆ ಕರುಣೆ ಬಂತು ಸಂಜೆಯ ಸಮಯದಲ್ಲಿ ಅರಣ್ಯದಲ್ಲಿನ ಕಾಡು ಮೃಗಗಳಿಗೆ ತುತ್ತಾಗಬಹುದು ಎಂಬ ಯೋಚಿಸಿ ಬೇಡನಿಗೆ ಹುಡುಗನ ಮೇಲೆ ಕರುಣೆ ಬಂದಿತ್ತು ರಾಜನು ಶಿವನಲ್ಲಿ ಯಾವ ಪ್ರಶ್ನೆಗೆ ಉತ್ತರ ಕೇಳಿಕೊಂಡು ಬರಲು ಹುಡುಗನಿಗೆ ಹೇಳಿದನು ರಾಜನು ಶಿವನಲ್ಲಿ ನಾನು ಕೋಟಿ ಖರ್ಚು ಮಾಡಿ ಒಂದು ಕೆರೆ ಕಟ್ಟಿಸಿರುವೆ ಅದರಲ್ಲಿ ಒಂದು ಹನಿ ನೀರಿಲ್ಲ ಯಾಕೆಂದು ಕೇಳಿಕೊಂಡು ಬರುತ್ತೀಯಾ ಎಂದು ಹುಡುಗನಿಗೆ ಹೇಳಿದನು ಕುಂಟನು ಶಿವನ ಬಳಿ ಕೇಳ ಬಯಸಿದ ಪ್ರಶ್ನೆ ಯಾವುದು ಕುಂಟನು ತನ್ನ ಕುಂಟತನಕ್ಕೆ ಕಾರಣವೇನು ಎಂದು ಶಿವನ ಬಳಿ ಕೇಳಲು ಬಯಸಿದನು ರಾಜನು ಕಟ್ಟಿಸಿದ ಕೆರೆಗೆ ನೀರು ಬಂದಿದ್ದು ಹೇಗೆ ರಾಜನು ತನ್ನ ಮಗಳನ್ನು ಯೋಗ್ಯ ವರನೊಂದಿಗೆ ಮದುವೆ ಮಾಡಿಸಿದ್ದರಿಂದ ಕೆರೆಗೆ ನೀರು ಬಂದಿತ್ತು ಕುಂಟನಿಗೆ ಕಾಲುಗಳು ಬಂದಿದ್ದು ಹೇಗೆ ಕುಂಟನಿಗೆ ತನ್ನ ಅರವತ್ನಾಲ್ಕು ವಿದ್ಯೆಗಳನ್ನೆಲ್ಲ ಹುಡುಗನಿಗೆ ಧಾರೆ ಕಾರಣ ಅವನ ಕಾಲುಗಳು ಬಂದವು ಹುಡುಗನು ನೇಪಾಳ ದೇಶಕ್ಕೆ ಏಕೆ ಹೋದನು ಹುಡುಗನು ನೇಪಾಳ ದೇಶಕ್ಕೆ ಶಿವನ ನೀಡಿದ ಪ್ರಸಾದ ನೀಡಿ ತನ್ನ ಪ್ರಶ್ನೆಗೆ ಉತ್ತರ ಪಡೆಯಲು ಹೋದನು ಬೇಡನ ಹೆಂಡತಿ ಹಂದಿಯಾಗಿ ಹುಟ್ಟಿದ್ದು ಏಕೆ ಬೇಡನ ಹೆಂಡತಿ ಹುಡುಗನಿಗೆ ಆಹಾರ ಕೊಡಲು ಒಪ್ಪದ ಕಾರಣ ಹಂದಿಯಾಗಿ ಹುಟ್ಟಿದಳು ಎರಡು ಮೂರು ವಾಕ್ಯದಲ್ಲಿ ಬರೆಯಿರಿ ತಾಯಿಯೊಬ್ಬಳು ಅನ್ನದಾನ ಮಾಡುತ್ತಾ ಮಗನೊಂದಿಗೆ ಹೇಗೆ ಜೀವಿಸುತ್ತಿದ್ದಳು ತಾಯಿ ಅವರಿವರ ಮನೆಯ ಕಸ ಮೂಸರೆ ತೊಳೆದು ತಂದೂರಲ್ಲಿ ಮನೆಗೆ ಬಂದವರಿಗೆ ದಾನ ಮಾಡಿ ಉಳಿದಿದ್ದು ಇಬ್ಬರು ತಿನ್ನುತ್ತಿದ್ದರು ಒಂದೊಂದು ದಿನ ಬಹಳ ಮಂದಿ ಭಿಕ್ಷೆಗೆ ಬಂದರೆ ಮಗನಿಗಷ್ಟು ಇಟ್ಟು ತನ್ನ ಪಾಲಿನ ಅನ್ನವನ್ನು ದಾನ ಮಾಡುತ್ತಿದ್ದಳು ಮಗನು ತಾಯಿ ಅನ್ನದಾನವನ್ನು ಕಂಡು ಏನೆಂದು ಹೇಳಿದನು ಒಂದು ದಿನ ಮಗ ತಾಯಿ ಇದಕ್ಕೆ ಏಕೆ ಅನ್ನದಾನ ಮಾಡುತ್ತಿ ಒಂದೊಂದು ದಿನ ನೀನೇ ಉಪವಾಸವಿದ್ದು ಬೇರೆಯವರಿಗೆ ಅನ್ನದಾನ ಮಾಡುತ್ತಿ ಅನ್ನದಾನವೊಂದನ್ನು ಬಿಟ್ಟಿದ್ದರೆ ನಾವು ಎಷ್ಟೊಂದು ಶ್ರೀಮಂತರಾಗುತ್ತಿದ್ದೆವು ಅದೇನು ಅನ್ನದಾನದ ಮಹತ್ವ ಹೇಳು ಅಂತ ಮಹತ್ವ ಹೇಳು ಎಂದು ಬೇಡನು ಹುಡುಗನಿಗೆ ಏನೆಂದು ಹೇಳಿ ತನ್ನ ಗುಡಿಸಲಿಗೆ ಕರೆದುಕೊಂಡು ಹೋದನು ಏ ಹುಡುಗ ಸಂಜೆ ಸಮಯದಲ್ಲಿ ಕಾಡಿನಲ್ಲಿ ಅಡ್ಡಾಡಿದರೆ ಏನು ಗತಿಯಾದಿತ್ತು ಇದು ಹುಲಿ ಸಿಂಹಗಳಿರುವ ಸ್ಥಳ ಇಂದು ರಾತ್ರಿ ಗುಡಿಸಲಲ್ಲಿದ್ದು ನಾಳೆ ಹೋದಿಯಂತೆ ಬಾ ಎಂದು ಹೇಳಿ ಬೇಡನು ಹುಡುಗನಿಗೆ ತನ್ನ ಗುಡಿಸಲಿಗೆ ಕರೆದುಕೊಂಡು ಹೋದನು ಬೇಡನು ಹುಡುಗನನ್ನು ಯಾವ ರೀತಿ ಉಪಚರಿಸಿದನು ಬೇಡ ತನ್ನ ಪಾಲಿನ ಹಣ್ಣು ಹಾಲು ಕೊಟ್ಟು ಹುಡುಗ ತಣೆದಿದ್ದೀಯಪ್ಪ ಮಲಗು ಎಂದು ಕರುಣೆಯಿಂದ ಹುಡುಗನನ್ನು ಉಪಚರಿಸಿದ ಹಾಸಿಗೆ ಹಾಸಿ ಮಲಗಿಸಿದ ಸರ್ಪ ಯಾವ ಕಷ್ಟದಲ್ಲಿ ಸಿಲುಕಿತ್ತು ಆ ಕಷ್ಟದಿಂದ ಅದು ಹೇಗೆ ಪಾರಾಯಿತು ಹೀಗೆ ಪಾರಾಯಿತು ಸರ್ಪವು ಹುತ್ತಿನಲ್ಲಿ ಅರ್ಧ ಹೊರಗೆ ಅರ್ಧ ಒಳಗೆ ಸಿಕ್ಕಿಕೊಂಡು ಒದ್ದಾಡುತ್ತಿತ್ತು ಆ ಕಷ್ಟದಿಂದ ಪಾರಾಗಲು ಅದು ತನ್ನ ನೆತ್ತಿಯಲ್ಲಿದ್ದ ರಕ್ತವನ್ನು ಆ ಹುಡುಗನಿಗೆ ದಾನ ಮಾಡಿ ಕಷ್ಟದಿಂದ ಪಾರಾಯಿತು ಶಿವನು ಹುಡುಗನಿಗೆ ಏನೆಂದು ಕೇಳಿ ಕಳುಹಿಸಿದನು ಶಿವನು ಹುಡುಗನಿಗೆ ನೋಡು ಮಗ ನೇಪಾಳದ ದೇಶದ ರಾಜನ ಹೆಂಡತಿ ಗರ್ಭವತಿಯಾಗಿದ್ದಾಳೆ ನೀನು ಹೋಗು ನಾನು ಕೊಟ್ಟ ಪ್ರಸಾದ ಕೊಡು ಹಡಿಯುತ್ತಾಳೆ ಹುಟ್ಟಿದ ಆ ಕೂಸನು ಕೇಳಿದರೆ ಅದು ನಿನಗೆ ಅನ್ನದಾನದ ಪುಣ್ಯ ಏನೆನ್ನುವುದನ್ನು ಹೇಳುತ್ತದೆ ಎಂದು ಹೇಳಿ 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 ಕಳುಹಿಸಿದನು ಯಾರು ಯಾರಿಗೆ ಹೇಳಿದನು ಬಡತನ ಶ್ರೀಮಂತಿಕೆ ಕೊನೆತನಕ ಇರುವುದಿಲ್ಲ ಈ ಮಾತನು ತಾಯಿಯು ತನ್ನ ಮಗನಿಗೆ ಹೇಳಿದಳು ಬೇಗಿತ್ತ ಬೇಕಿದ್ದರೆ ನಿನ್ನ ಪಾಲಿನ ಹಣ್ಣು ಹಾಲು ಕೊಡು ಈ ಮಾತನು ಬೇಡನೆ ಹೆಂಡತಿ ಬೇಡನಿಗೆ ಹೇಳಿದಳು ನಿನಗಿಂತ ಯೋಗ್ಯವರ ಇನ್ಯಾರಿದ್ದಾರೆ ಬಾ ಈ ಮಾತನು ರಾಜನು ಹುಡುಗನಿಗೆ ಹೇಳಿದನು ಅವಳು ಇದೇ ಊರಿನಲ್ಲಿ ಹಂದಿಯಾಗಿ ಹುಟ್ಟಿದಾಳೆ ಈ ಮಾತನು ಮಗು ಹುಡುಗನಿಗೆ ಹೇಳಿತ್ತು ಬಿಡಿಸಿ ಬರೀರಿ ಅಲ್ಲಿಗೊಬ್ಬ ಅಲ್ಲಿಗೆ ಪ್ಲಸ್ ಒಬ್ಬ ಅಲ್ಲಿಗೊಬ್ಬ ಆಗಲೆಂದು ಆಗಲಿ ಪ್ಲಸ್ ಎಂದು ಆಗಲೆಂದು ಸರ್ಪವಿತ್ತು ಸರ್ಪ ಪ್ಲಸ್ ಇತ್ತು ಸರ್ಪವಿತ್ತು ಕೆರೆಯಲ್ಲಿ ಕೆರೆ ಪ್ಲಸ್ ಅಲ್ಲಿ ಕೆರೆಯಲ್ಲಿ ವಿರುದ್ಧಾರ್ಥಕ ಪದ ಬರೀರಿ ಶ್ರೀಮಂತ ಬಡವ ಪುಣ್ಯ ಪಾಪ ಕರುಣೆ ನಿಷ್ಕರುಣೆ ಅನ್ಯಾಯ ನ್ಯಾಯ ಹೊರಗೆ ಒಳಗೆ ಯೋಗ್ಯ ಅಯೋಗ್ಯ ವಿದ್ಯೆ ಅವಿದ್ಯೆ ಸುಖ ದುಃಖ ಸ್ವಂತ ವಾಕ್ಯದಲ್ಲಿ ಬರೆದಿ ಅನ್ನದಾನ ನಾವು ಬಡವರಿಗೆ ಅನ್ನದಾನ ಮಾಡಬೇಕು ಪುಣ್ಯ ನಾವು ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡಿದರೆ ಪುಣ್ಯ ದೊರೆಯುತ್ತದೆ ಪ್ರಸಾದ ದೇವಸ್ಥಾನಗಳಲ್ಲಿ ಪ್ರಸಾದ ನೀಡುತ್ತಾ ಕೈಲಾಸ ಹಿಮಾಲಯದಲ್ಲಿ ಕೈಲಾಸ ಪರ್ವತವಿದೆ ದನಿವು ನಾವು ಜೋರಾಗಿ ಓಡಿ ಬಂದಾಗ ದನಿವು ಆಗುತ್ತದೆ ಸೂಚನೆಗಳ ಅನುಸಾರ ವಾಕ್ಯಗಳನ್ನು ಪುನರಚಿಸಿರಿ ತನಗೆ ತಿಳಿದ ವಿದ್ಯೆಯನ್ನು ಯೋಗನಿಗೆ ದಾನ ಮಾಡಿದ ಮಾಡಿದರೆ ಹೋದ ಕಾಲ ಬರುತ್ತವೆ ಭೂತಕಾಲದಲ್ಲಿ ಬರೆಯಿರಿ ತನಗೆ ತಿಳಿದ ವಿದ್ಯೆಯನ್ನು ಯೋಗನಿಗೆ ದಾನ ಮಾಡಿದರಿಂದ ಹೋದ ಕಾಲ ಬರುತ್ತದೆ ಹುಡುಗನನ್ನು ನೋಡಿ ಬೇಡನಿಗೆ ಕರುಣೆ ಬಂತು ಬಹುವಚನ ರೂಪದಲ್ಲಿ ಬರೆಯಿರಿ ಹುಡುಗನನ್ನು ನೋಡಿ ಬೇಡರಿಗೆ ಕರುಣೆ ಬಂತು ಬೇಡರಿಗೆ ಅನ್ನೋದು ಬಹುವಚನ ಖರ್ಚು ಮಾಡಿ ಕೋಟಿ ಒಂದು ಹಣ ಕೆರೆ ಕಟ್ಟಿಸಿದೆ ಕು ವಾಕ್ಯವನ್ನು ಸರಿಪಡಿಸಿ ಬರೀರಿ ಕೋಟಿ ಹಣ ಖರ್ಚು ಮಾಡಿ ಒಂದು ಕೆರೆ ಕಟ್ಟಿಸಿದೆ ಕರೆಕ್ಟ್ ಆನ್ಸರ್ ಹುಡುಗ ಎಲ್ಲಿ ಹೊರಟಿರುವೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಬಳಸಿ ಬರ್ರಿ ಕ್ವಶನ್ ಮಾರ್ಕ್ ಹುಡುಗ ಎಲ್ಲಿ ಹೊರಟಿರುವೆ ಸ್ನೇಹಿತರೆ ನಿಮಗೂ ಕೂಡ ಈ ಅನ್ನದಾನದ ಪಾಠದ ಪ್ರಶ್ನೆ ಉತ್ತರ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಪಾಠ ಕೇಳಲು ತುಂಬ ಸುಂದರವಾಗಿದೆ ಕತೆ ಕೂಡ ತುಂಬ ಚೆನ್ನಾಗಿದೆ ಒಂದರ ಮೇಲೊಂದು ಕತೆ ತುಂಬ ಚೆನ್ನಾಗಿ ಹೆಣದಿದ್ದಾರೆ ಈ ಕತೆ ಕೇಳಿದರೆ ನಾವು ಮತ್ತೊಬ್ಬರಿಗೆ ದಾನ ಮಾಡೋದ್ರಿಂದ ಆಗುವ ಪುಣ್ಯ ಯಾವ ರೀತಿ ನಮಗೆ ಸಿಗುತ್ತೆ ಎಂಬುದರ ಬಗ್ಗೆ ಇದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು